ಅಜ್ಜಿಯ ಪ್ಯಾಕಿಂಗ್ ಎಲ್ಲ ಒಳ್ಳೆ, ಒಂದು ಸ್ವಲ್ಪ ಕೂಡ ಹೊರಗೆ ಬರಲಿಲ್ಲ. ಮೂಡೆ ಕೊಟ್ಟಿಗೆಯನ್ನು ನಾವಿವತ್ತು ಸಜ್ಜಿಗೆಯಲ್ಲಿ ಮಾಡುವ. ಸಾಮಾನ್ಯವಾಗಿ ನಮ್ಮಲ್ಲಿ ಚೌತಿ, ಅಷ್ಟಮಿ ಇಂತಹ ವಿಶೇಷ ಕಾರ್ಯಕ್ರಮಗಳಿಗೆಲ್ಲ ಉಂಟಲ್ಲ, ಈ ಮೂಡೆ ಕೊಟ್ಟಿಗೆ ಅಥವಾ ಚಾಕ್ಲೇಟ್ ಕೊಟ್ಟಿಗೆ, ಕೊಟ್ಟೆಗಡುಬು ಹೀಗಿರೋದನ್ನೆಲ್ಲ ಮಾಡುವಂಥ ಕ್ರಮ ಉಂಟು. ಹಾಗೆ ಇವತ್ತು ನಾನು ಕೊಟ್ಟೆಗಡುಬನ್ನು ಮಾಡ್ತಾ ಇದ್ದೇನೆ. ಸ್ವಲ್ಪ ಹಲಸಿನ ಎಲೆ ಎಲ್ಲ ಬೇಕು, ಹಾಗೆ ಅದನ್ನು ಕೊಯ್ದುಕೊಂಡು ಹೋಗುವ ಅಂತೇಳಿ. ಏನಿಟ್ಟರೆ ನಮಗೆ ಸರಿಯಾಗಿ ದೊಡ್ಡ ದೊಡ್ಡ ಎಲೆಗಳು ಸಿಗ್ತದೆ, ಹಾಗೆ ಎಣ್ಣೆ ತಗೊಂಡು ಬಂದೆ. ದೊಡ್ಡ ದೊಡ್ಡ ಎಲೆ ಸಿಕ್ಕುವುದಾದರೆ ಉಪಕಾರ, ಹಿಟ್ಟು ಕೂಡ ಜಾಸ್ತಿ ನಿಲ್ತದೆ ನೋಡಿ, ನಮಗೆ ಸುಲಭ. ಅಜ್ಜಿ ಅಂದರೆಲ್ಲ ಕಟ್ಟುವಾಗ ಅಜ್ಜಿ ಅಂದರೆ ಹೇಳು, ದೊಡ್ಡ ಎಲೆ ಆದರೆ ಒಳ್ಳೆಯದು ಮಗ ಅಂತ. ಹಾಗೆ ದೊಡ್ಡ ದೊಡ್ಡ ಎಲೆ ಕೊಯ್ದುಕೊಂಡು ಹೋಗುವ. ಮೂಡೆ ಕಟ್ಟುವ ಮೊದಲು ಅದರ ಎಲೆಯನ್ನೆಲ್ಲ ಒರೆಸಿಕೊಳ್ಳೋದು ಅಥವಾ ತೊಳೆದುಕೊಳ್ಳೋದು ಯಾವುದು ಬೇಕಾದರೂ ಮಾಡಿಕೊಳ್ಳೋದು. ನಾನು ಇಲ್ಲಿ ಚಂಡಿ ಬಟ್ಟೆಯಲ್ಲಿ ಒರೆಸಿಕೊಳ್ತಾ ಇದ್ದೇನೆ. ಇನ್ನೀಗ ಮೂಡೆ ಕಟ್ಟೋದು ಯಾವ ರೀತಿ ಅಂತೇಳಿ ಅಜ್ಜಿ ತೋರಿಸ್ತಾರೆ. ಒಂದೇ ರೀತಿಯ ನಾಲ್ಕು ಎಲೆಗಳನ್ನು ತಗೊಳ್ತಾರೆ, ಅದನ್ನು ಎದುರು ಬದಿ ಎದುರು ಬದಿಯಾಗಿ ಎರಡು ಎಲೆಯನ್ನು ಇಟ್ಟುಕೊಂಡ್ರು ನೋಡಿ. ಇದೀಗ ಮಡಲ ಕಡ್ಡಿ ಈ ರೀತಿಯಾಗಿ ಇನ್ನೆರಡು ಎಲೆಗಳನ್ನು ಬೇರೆ ಬೇರೆಯಾಗಿ ಯಾವ ರೀತಿ ಕುತ್ತುತ್ತಾರೆ ಅಂತೇಳಿ ನೋಡಿ. ನಾವೆಲ್ಲ ಕುತ್ತುತ್ತೇವೆ ಸ್ವಲ್ಪ ಬೇರೆ ರೀತಿ, ಬೇರೆ ಆಗುವಾಗ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಎಲ್ಲ ಉಂಟು. ಒಳ್ಳೆ ಸಿಸ್ಟಮ್ಯಾಟಿಕ್ಕಾಗಿ ಬುಡೆಗಟ್ಟಿ ಕೊಡ್ತಾರೆ. ಇನ್ನೀಗ ಮಡಿಸಿಕೊಂಡು ಬದಿಯಲ್ಲಿ ಕೂಡ ಒಂದು ಕಡ್ಡಿ, ಯಾವ ರೀತಿಯಾಗಿ ಮಡಿಸ್ತಾರೆ ಅಂತೇಳಿ ನೋಡಿ. ಹೊರಗಡೆ ಹಿಟ್ಟೆಲ್ಲ ಬರಬಾರ್ದು, ಹಾಗಾಗಿ ಮಡಿಸುವಂತಹ ಕ್ರಮ ಕೂಡ ಸರಿಯಾಗಿರಬೇಕು. ನಾನು ಈ ಮೊದಲೇ ಕೊಟ್ಟೆ ಮಾಡಿದ್ದೆ, ಆಗ 10 ಕಡ್ಡಿ ಉಪಯೋಗಿಸಿದ್ದೇನೆ ಸೈಡಲ್ಲಿ. ಅದು ಇದೆಲ್ಲ ಸರಿಯಾಗಿ ಹಿಟ್ಟೆಲ್ಲ ಹೊರಗೆ ಹೋಗದ ರೀತಿಯಲ್ಲಿ ಬರಬೇಕು ಅಂತ ಹೇಳಿಕೊಂಡು. ಇದೀಗ ಅಜ್ಜಿ ಆಗುವಾಗ ಇದನ್ನು 1, 2, 3, 4, 5, 6 ಕಡ್ಡಿಯಲ್ಲಿ ಸುಧಾರಿಸಿದ್ದು ನೋಡಿ. ಒಳ್ಳೆ ಕೊಟ್ಟೆ, ಒಳ್ಳೆ ಅಗಲ. ಇದೀಗ ಹಲವು ಕಡುಬಿನ ಮೂಡೆಗಳು ರೆಡಿಯಾಗಿದೆ, ಫಸ್ಟ್ಲಾಸ್ ಆಗಿದೆ. ಕುತ್ತಿದ್ದು ಕೂಡ ಎಲ್ಲ ಒಂದೇ ರೀತಿ. ಮೂಡೆ ಕೊಟ್ಟಿಗೆಯನ್ನು ನಾವಿವತ್ತು ಸಜ್ಜಿಗೆಯಲ್ಲಿ ಮಾಡುವ. ಸಜ್ಜಿಗೆಯನ್ನು ಅಂತ ಹೇಳಿದರೆ ನಾವು ಸೆಕೆ ಬೆರೆಸಿ ಎಲ್ಲ ಮಾಡುವಂಥ ಕ್ರಮ ಉಂಟು. ಹಾಗೆ ಒಂದು ಬಟ್ಟೆ ತಗೊಂಡು ಅದರಲ್ಲಿ ಸಜ್ಜಿಗೆಯನ್ನು ಸೆಕೆ ಬೆರೆಸಲಿಕ್ಕೆ ಉಂಟು. ಸಜ್ಜಿಗೆಯನ್ನು ಕಟ್ಟಿಟ್ಟು ಬೇಯಿಸೋದು. ನಾನು 1.5 ಗ್ಲಾಸಿನಷ್ಟು ಉದ್ದನ್ನು ತಗೊಂಡಿದ್ದೇನೆ, ಹಾಗೆ 3 ಗ್ಲಾಸಿನಷ್ಟು ಸಜ್ಜಿಗೆಯನ್ನು ತಗೊಳ್ತೇನೆ. ಇಲ್ಲಿ ಕಟ್ಟಿಟ್ಟು ಅದನ್ನು ಸೆಕೆ ಬರಿಸುವ, ತಟ್ಟಿನ ಪಾತ್ರದಲ್ಲಿ ಇಟ್ಟುಂಟಲ್ಲ ಸೆಕೆ ಬರಿಸುವಂಥ ಕ್ರಮ. ಉದ್ದನ್ನು ನೈಸಾಗಿ ಕಡ್ದಿಡಬೇಕು, ಸರಿಯಾಗಿ ಹುಳಿ ಬರಬೇಕಲ್ಲ ಇಟ್ಟು. 1.5 ಗ್ಲಾಸಿನಷ್ಟು ಉದ್ದು ಉಂಟು ಇದರಲ್ಲಿ. ಸಾಮಾನ್ಯವಾಗಿ ಇಡ್ಲಿ ಹಿಟ್ಟಿಗೆಲ್ಲ ಕಡ್ದಾಗೆ ಉದ್ದಲ್ಲ ಒಳ್ಳೆ ಹತ್ತಿಯಾಗಿ ಆದಾಗ ತೆಗೆದುಕೊಳ್ಳುದು. ಒಳ್ಳೆ ಒದಾಗಿ ಬಂದಿದೆ ನೋಡಿ. ಸಜ್ಜಿಗೆಲ್ಲ ಒಳ್ಳೆ ಸೆಕೆ ಬಂತು, ಇದನ್ನು ತೆಗೆದು ಇನ್ನೀಗ ಹಿಟ್ಟಿನೊಟ್ಟಿಗೆ ಮಿಕ್ಸ್ ಮಾಡ್ಲಿಕ್ಕೆ ಉಂಟು. ಹಾಗೆ ಇದನ್ನು ಸರಿಯಾಗಿ ಹುಡಿ ಮಾಡಿಕೊಳ್ಬೇಕಾಗ್ತದೆ. ಸಜ್ಜಿಗೆಲ್ಲ ಕಾಳು ಕಾಳಿನ ರೀತಿಯಲ್ಲಿ ಕಟ್ಟಿರುವುದಕ್ಕೆ ಈ ರೀತಿಯಾಗಿ ಮಾಡಿದರೆ ಹುಡಿ ಆಗ್ತದೆ. ತಣದ ಮೇಲೆ ಹಿಟ್ಟಿನೊಟ್ಟಿಗೆ ಸೇರಿಸಿಕೊಂಡು ಸರಿಯಾಗಿ ಬೆರೆಸಿಕೊಳ್ಳುವಂಥದ್ದು. ಈ ರೀತಿಯಾಗಿ ಸಜ್ಜಿಗೆಯನ್ನು ಸೆಕೆ ಬರಿಸಿದ ಯಾಕೆ ಅಂತೇಳಿದರೆ, ಇಲ್ಲದಿದ್ದರೆ ಹಸಿಯಾಗಿ ಹಾಕಿದರೆ ನಮಗೆ ಇಡ್ಲಿ ಅಂಟಂಟಿನ ರೀತಿಯಲ್ಲಿ ಆಗ್ತದೆ, ಮೇಣದ ರೀತಿಯಲ್ಲಿ. ಅದಕ್ಕೋಸ್ಕರ
ಸರಿಯಾಗಿ ಸೆಕೆ ಬರಿಸುವಂಥದ್ದು. ಹುರಿದಾಕಿ ಮಾಡುವಂಥ ಕ್ರಮ ಉಂಟು. ಅದೇ ರೀತಿಯಲ್ಲಿ ಅಕ್ಕಿಯನ್ನು ಮಾಡುವಂತೇಳಿದರೆ ಉದ್ದು ಕಡ್ದ ಹಾಗೆ ಅಕ್ಕಿಯನ್ನು ಕೂಡ ತರಿ ತರಿಯಾಗಿ ಕಡ್ದು ಈಗ ಮಿಕ್ಸ್ ಮಾಡುವಂಥದ್ದು. ಈ ರೀತಿಯಾಗಿ ಕೂಡ ಮಾಡ್ಬೋದು. ಚಂದಕ್ಕೆ ಬೆರೆಸಿಟ್ಟು ಬಾಯಿಯನ್ನು ಕಟ್ಟಿಡುವುದು ಹುಳಿ ಬರಲಿಕ್ಕಾಗಿ. 8 ಗಂಟೆಗಳಷ್ಟೊತ್ತು ಹುಳಿ ಬರಬೇಕಿದೆ ಫ್ರೆಂಡ್ಸ್. ಇದೀಗ 7-8 ಗಂಟೆಗಳಷ್ಟೊತ್ತಾಯಿತು ಹಿಟ್ಟು ಹುಳಿ ಬರೋದು. ಹೇಗಾಗಿದೆ ಅಂತೇಳಿ ನೋಡುವ. ಹಾಂ, ಹುಳಿಯೆಲ್ಲ ಬಂದುಂಟು, ಒಳ್ಳೆ ಸ್ಮೆಲ್ಲುಂಟು. ಇನ್ನೀಗ ಸರಿಯಾಗಿ ಬೆರೆಸಬೇಕು. ಅದೇ ರೀತಿಯಲ್ಲಿ ನಮ್ಮ ಕೊಟ್ಟೆ ಎಲ್ಲ ರೆಡಿ ಉಂಟಲ್ಲ, ಇದಕ್ಕೆ ಸ್ವಲ್ಪ ನೀರಿನಲ್ಲಿ ಪಸೆ ಮಾಡಿ ಮತ್ತೆ ಅದಕ್ಕೆ ಎರಿಯುವಂಥದ್ದು. ಇನ್ನೀಗ ಇದಕ್ಕೆ ಸ್ವಲ್ಪ ರುಚಿಗೆ ಬೇಕಾದಾಗ ಉಪ್ಪನ್ನು ಸೇರಿಸಿಕೊಳ್ಬೇಕು. ಕಲ್ಲು ಉಪ್ಪನ್ನೇ ಸೇರಿಸಿಕೊಳ್ತೀನಿ. ಹಿಟ್ಟಿಗೆ ಸ್ವಲ್ಪ ನೀರನ್ನು ಸೇರಿಸಿಕೊಳ್ತೇನೆ. ಜಾಸ್ತಿ ನೀರಾಗೋದು ಬೇಡ, ಅದು ಜಾಸ್ತಿ ನೀರಾದರೆ ಮತ್ತೆ ಅದರಲ್ಲಿ ಹೊರಗೆ ಬರ್ತದೆ. ಈ ಕೊಟ್ಟೆಯಲ್ಲಿ ಎರಿಯುವ ಮೊದಲು ಉಂಟು, ಇದನ್ನು ನೀರಿನಲ್ಲಿ ಮುಳುಗಿಸಿಕೊಳ್ಬೇಕು. ಸ್ವಲ್ಪ ನೀರಿನ ಪಸೆ ಇಲ್ಲದಿದ್ದರೆ ನಮಗೆ ಬೆಂದಾದಮೇಲೆ ಇದು ಬಿಟ್ಟು ಬರುವುದಿಲ್ಲ. ಅದಕ್ಕೋಸ್ಕರ ಈ ನೀರಿನ ಪಸೆಯನ್ನು ಮಾಡಿ ಎರಿಯುವಂಥದ್ದು. ಎಣ್ಣೆಗೆ ಇದರಲ್ಲಿ ಹಿಟ್ಟನ್ನು ಹೊಯ್ದುಕೊಳ್ಳುವ. ಚಿಕ್ಕ ಸೌಟು ತಗೊಂಡದ್ದು ನಾನು, ಯಾಕೆ ಅಂತೇಳಿದರೆ ಇದರಲ್ಲಿ ಎರಿಲಿಕ್ಕೆ ಸುಲಭ ಆಗಲಿಕ್ಕೆ ಬೇಕಾಗಿ. ಅಥವಾ ಗ್ಲಾಸ್ ಇದ್ದರೆ ಗ್ಲಾಸ್ ತಗೊಂಡು ಗ್ಲಾಸಿನಲ್ಲಿ ಹೊಯ್ದರೂ ಆಗ್ಬೋದು. ಸಾಧಾರಣ 1/4 ವಾಸಿಯಷ್ಟು ಹೊಯ್ದುಕೊಂಡ್ರೆ ಸಾಕು. ಮತ್ತು ಜಾಸ್ತಿ ಹೊಯ್ದ್ರೆ ಎಂತಾಗ್ತದೆ ಅಂತೇಳಿದರೆ ಅದು ಮೇಲೆ ಬರ್ತದೆ, ಒಳ್ಳೆ ಸೆಕೆ ಬರ್ತಾ ಉಂಟು. ಸೀದಾ ಇಡ್ಲಿ ಪಾತ್ರದಲ್ಲೇ ಇಟ್ಟುಕೊಳ್ಬೋದು ಇದನ್ನು. ಈಗ ಎಲ್ಲ ಆಯಿತು ನೋಡಿ. ಇನ್ನೀಗ ಇದನ್ನು ಮುಚ್ಚಿಟ್ಟು 1 ಗಂಟೆಗಳಷ್ಟೊತ್ತು ಬೇಯಿಸಬೇಕು. ಮೂಡೆಗೆ ಕೂಡಲಿಕ್ಕೆ ಒಂದು ಚಟ್ನಿ ಮಾಡುವ. ಉದ್ದಿನಬೇಳೆ ಹಾಕಿ ಸ್ವಲ್ಪ ಹುರಿದ್ರೆ ಉಂಟಲ್ಲ, ಒಳ್ಳೆ ಪರಿಮಳ ಬರ್ತದೆ ಚಟ್ನಿ. ಉದ್ದಿನಬೇಳೆ ಮತ್ತು ಮೆಣಸು 1 ಚಮಚ ಎಣ್ಣೆ ಹಾಕಿ ಹುರಿದುಕೊಂಡ್ರೆ ಆಯಿತು. ಉದ್ದಿನಬೇಳೆ ಎಲ್ಲ ಒಳ್ಳೆ ಕೆಂಪಾಗಿ ಹುರಿದ್ರೆ ಸಾಕು. ಈ ರೀತಿಯಾಗಿ ಚಟ್ನಿಗೆ ಇನ್ನು ಕಾಯಿ, ಉಪ್ಪು, ಹುಳಿ, ಮೆಣಸೆಲ್ಲ ಹಾಕಿ ಕಡಿಯುವ. ಹುರಿದಿಟ್ಟಂತಹ ಉದ್ದಿನಬೇಳೆ ಮತ್ತು ಮೆಣಸು ಕೂಡ ಸೇರಿಸಿಕೊಳ್ತೇನೆ. ರುಚಿಗೆ ತಕ್ಕ ಉಪ್ಪು, 1 ತುಂಡು ಹುಳಿ ಕಡಿದ್ರೆ ಆಯ್ತು. ನೀವು ಇದನ್ನು ಕೊಟ್ಟಿಗೆಗುವ ಚಟ್ನಿ ನೀರಿದ್ದರೆ ಒಳ್ಳೆಯದಾಗ್ತದೆ. ಸೇರಿಸಿ ತಿನ್ನಲಿಕ್ಕೆ ಕಲ್ಲು ತೊಳೆದೆಲ್ಲ ನೀರನ್ನು ಸೇರಿಸ್ತೇನೆ ಸರಿಯಾಗಿ. ಮೂಡೆ ಬೆಂದಿದೆ ಅಂತೇಳಿ ನೋಡುವ. ನೋಡಿ, ಒಳ್ಳೆ ಬಿರ್ದೆಲ್ಲ ಬಂದಿದೆ, ಬೆಂದಿರ್ಬೋದು. ಕಡ್ಡಿ ಒಂದು ಕುತ್ತಿ ನೋಡುವ ಕ್ರಮ ಉಂಟು ಬೆಂದಿದೆ ಅಂತೇಳಿ. ಹಾಂ, ಬೆಂದಿದೆ. ತೆಗೆಯುವ ಇದನ್ನು. ಚಟ್ನಿಗೊಂದು ಒಗ್ಗರಣೆ ಹಾಕುವ. ಸಾಸಿವೆ, ಮೆಣಸು, ಬೇವು ಸೊಪ್ಪು ಹಾಕಿ ಒಗ್ಗರಣೆ. ಒಳ್ಳೆ ಪರಿಮಳ ಆಗಬೇಕು ಒಗ್ಗರಣೆ. ಬೇವು ಸೊಪ್ಪು ಹಾಕಿ ಹೇಳ್ತೇನೆ. ಸ್ವಲ್ಪ ತಣಿಯಿತು ಇದೀಗ. ನೀವಿದರ ಕಡ್ಡಿಯೆಲ್ಲ ಬಿಡಿಸಿಕೊಳ್ಳುವ. ಸ್ಮೂತಾಗಿ ಬರ್ತಾ ಉಂಟು ಕಡ್ಡಿಯೆಲ್ಲ. ಹೇಗೂ ಆಗಿದೆ ನೋಡುವ. ಅಜ್ಜಿಯ ಪ್ಯಾಕಿಂಗ್ ಎಲ್ಲ ಒಳ್ಳೆ ಉಂಟು. ಒಂದು ಸ್ವಲ್ಪ ಕೂಡ ಹೊರಗೆ ಬರಲಿಲ್ಲ ನೋಡಿ. ಚಂದಕ್ಕೆ ಬರ್ತಾ ಉಂಟು. ಹೇಗಾಗಿದೆ ನೋಡಿ, ಫಸ್ಟ್ ಕ್ಲಾಸು. ಇದರಲ್ಲಿ ಮುಖ್ಯವಾಗಿ ಹಲಸಿನ ಎಲೆಯ ಪರಿಮಳ, ಅದಕ್ಕೆ ವಿಶೇಷವಾಗಿ ಪ್ರಾಧಾನ್ಯತೆ ಇರುವುದು. ಹಾಗೆ ಮತ್ತು ಅದರಲ್ಲಿರುವಂಥ ಅಂಶಗಳು ಎಲ್ಲ ಬಿಟ್ಟು ಬರ್ತದೆ. ನಮಗೆ ಡೈರೆಕ್ಟಾಗಿ ತಿನ್ನಲಿಕ್ಕಾಗದಿದ್ದರೆ ಅದರಲ್ಲಿರುವಂಥ ಅಂಶಗಳನ್ನು ಈ ರೀತಿಯಾಗಿ ಈ ಕಡುಬನ್ನು ಸೇವಿಸಿ ಆಗುವಾಗ ನಮಗೆ ಅದರಲ್ಲಿ ಅಂಶ ಸಿಗ್ತದೆ ಅಂತೇಳಿ.
ಬಿಸಿ ಬಿಸಿ ಮೂಡೆ ಕೊಟ್ಟಿಗೆ ಚಟ್ನಿ ಸೇರಿಸಿ ತಿನ್ನೋದು. ಫ್ರೆಂಡ್ಸ್, ಒಂದು ನಾಲ್ಕು ಹಲಸಿನ ಎಲೆ ಏನುಂಟಲ್ಲ ಈ ರೀತಿಯಾಗಿ ಕಟ್ಟಲಿಕ್ಕೆ ಟ್ರೈ ಮಾಡಿದರೆ ಸರಿಯಾಗಿ ನಮಗೆ ಕಟ್ಟಿಕೊಂಡು ಈ ರೀತಿಯಾಗಿ ಮೂಡೆಯನ್ನು ಮಾಡಿಕೊಳ್ಬೋದು. ಇದು ತುಂಬ ರುಚಿಯಾಗಿರುವಂಥ ಒಂದು ಹಳೆ ಕಾಲದ ತಿಂಡಿ. ಅದೇ ರೀತಿಯಲ್ಲಿ ಅಷ್ಟಮಿ ಚೌತಿ ಈ ರೀತಿಯಾಗಿರುವಂಥ ವಿಶೇಷವಾದ ದಿನಗಳಲ್ಲಿ ಇದನ್ನೆಲ್ಲ ಮಾಡುವಂಥ ಕ್ರಮ ಉಂಟು. ಹೀಗೆ ನಾವು ಬಾಳೆ ಎಲೆಯಲ್ಲಿ ಕೂಡ ಈ ಮೊದಲೇ ಮಾಡಿದ್ದೇವೆ. ಅದರ ವೀಡಿಯೋವನ್ನು ನೀವು ನೋಡಲಿಲ್ಲ ಅಂತೇಳಿದರೆ ಖಂಡಿತವಾಗಿ ನಮ್ಮ ಚಾನಲ್ಲುಂಟು, ನೋಡಿಕೊಳ್ಳಿ. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಖುಷಿಯಾಯಿತು ಅಂತೇಳಿ ಭಾವಿಸ್ತೇನೆ. ಇಂತಹ ವಿಶೇಷವಾದಂಥ ವಿಡಿಯೋಗಳೊಂದಿಗೆ ಬರ್ತಾ ಇರ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.